And press the bell icon. ನಾನು ಆಡಳಿತ ಅಧಿಕಾರಿಯಾಗಿ ಗ್ರಾಮ ಪಂಚಾಯತ್ ಮಟ್ಟದ ಕರೋನಾ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಯನ್ನು ಜರುಗಿಸಲಾಯಿತು. ಈ ಸಭೆಯಲ್ಲಿ ಈಗಾಗಲೇ ನಿನ್ನೆ ಮೊನ್ನೆಯಿಂದ ಸೊಟ್ರು ಗ್ರಾಮದಲ್ಲಿ 3 ಪ್ರಕರಣಗಳು ಪಾಸಿಟಿವ್ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಆ 3 ಪ್ರದೇಶಗಳಲ್ಲಿ ಕಂಟೈನ್ಮೆಂಟ್ ಝೋನ್ ಮಾಡಿ ಅಲ್ಲಿ ಜನರನ್ನ ನಿರ್ಬಂಧಿಸೋದು, ಆ ಜನರು ಹೊರಗಡೆ ಹೋಗಲಾರದಂಗೆ ನೋಡ್ಕೊಳ್ಳೋದು, ಜೊತೆಗೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ತಪ್ಪದೇ ಇರುವಂಗೆ, ಮತ್ತು ಯಾರು ತೀರ ಕಡುಬಡವರಾದರೆ ಅವರಿಗೆ ಫುಡ್ ಕಿಟ್ಗಳನ್ನು ಪಂಚಾಯತಿಯಿಂದ ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಈ 3 ಜನರ ಪ್ರಾಥಮಿಕ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಇದ್ದಂಥ ಜನರಿಗೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡುವ ಮೂಲಕ ಆರೋಗ್ಯ ಇಲಾಖೆಯಿಂದ ಟೆಸ್ಟ್ ಮಾಡಿಸಿ ಅವ್ರನ್ನ ಪರಿಶೀಲನೆ ಮಾಡಲಾಗತ್ತೀವಿ. ಜೊತೆಗೆ ಸಂಪೂರ್ಣ ಗ್ರಾಮದಲ್ಲಿ ಇತರೆ ಪ್ರದೇಶಗಳು ಕೂಡ ಸ್ಯಾನಿಟೈಸ್ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಮ್ಮ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೀವಿ. ಅದಕ್ಕೆ ಬೇಕಾದಂಥ ಔಷಧೋಪಚಾರ ಮತ್ತು ಸ್ಪ್ರೇಗಳ ವ್ಯವಸ್ಥೆ ಗ್ರಾಮ ಪಂಚಾಯತಿಯಲ್ಲಿದೆ. ಇದರ ಜೊತೆಗೆ ಕುಡಿಯುವ ನೀರಿನ ಟ್ಯಾಂಕ್ಗಳಿಗೆ ಸಿಸ್ಟರ್ನ್ಗಳಿಗೆ ಕ್ಲೋರಿನೇಷನ್ ಮಾಡೋದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ವಿ. ಅನಧಿಕೃತವಾಗಿ ಅಲ್ಲಲ್ಲೇ ಸಭಿಕರು ಬಂದು ನಮಗೆ ತಿಳಿಸಿದ್ರಿಂದ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡೋದು ಅಲ್ಲಲ್ಲಿ ಕಂಡು ಬಂದದ. ಹೀಗಾಗಿ ಮುಳಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರಿಗೆ ಮಾತಾಡಿ, ಇಲ್ಲಿ ಬೀಟ್ ಪೊಲೀಸರು ಕೂಡ ಮಾತಾಡಿ ಇದನ್ನು ಬಂದ್ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕು ಅದನ್ನೆಲ್ಲ ನಾವು ತಿಳಿಸಿ ಹೇಳಿದ್ದೀವಿ. ಇನ್ನೇನು ಅದು ಕಂಟ್ರೋಲ್ ಆಗಲಿದೆ. ಇದಕ್ಕೆಲ್ಲದಕ್ಕಿಂತ ಮುಂಚಿತವಾಗಿ ಇದನ್ನು ಎನ್ಫೋರ್ಸ್ ಮಾಡೋದಕ್ಕಿಂತ ನಾವು ಜನರಿಗೆ ತಿಳುವಳಿಕೆ ಹೇಳೋ ಮೂಲಕ ಜಾಸ್ತಿ ನಾವು ಜಾಗೃತಿ ಮೂಡಿಸ್ಬೇಕು ಅನ್ನೋದನ್ನು ಬೇರೆ ಗ್ರಾಮಗಳಲ್ಲಿ ಕೂಡ ಹೇಳಲಿಕ್ಕೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ತಿಳುವಳಿ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ಮೂಲ ಕಾರ್ಯಕ್ರಮ ಮಾಡ್ತಕ್ಕಂಥ ಆರೋಗ್ಯ ಇಲಾಖೆ ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಭದ್ರತೆ ಕೊಡಲಿಕ್ಕೆ, ಅವ್ರಿಗೆ N95 ಮಾಸ್ಕು ಸ್ಯಾನಿಟೈಸರ್ ಕೊಡಲಿಕ್ಕೆ, ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ದಾನಿಗಳಿಗೆ ಕೂಡ ಇಲ್ಲಿ ನೇರವಾಗಿ ಮಾತಾಡಿ ವ್ಯವಸ್ಥೆ ಮಾಡಿಕೊಟ್ಟಿವಿ. ಜೊತೆಗೆ ದಂಡವನ್ನು ನಾವು ವಿಧಿಸಲಿಕ್ಕೆ ಇವತ್ತು ಸ್ಟ್ರಿಕ್ಟ್ ಆಗಿ ನಿರ್ಣಯ ತಗೊಂಡಿವಿ ಈ ಸಭೆಯಲ್ಲಿ. ಯಾಕಂದ್ರೆ ದಂಡ ಕುಡಿಯೋದ್ರ ಡಿಮ್ಯಾಂಡ್ ಬಂತಂದ್ರೆ ಪಬ್ಲಿಕ್ ಕಡೆಯಿಂದ ನಾವು ಅದನ್ನ ರೈಸ್ ಮಾಡ್ತೀವಿ. ಮುಂದೆ ಡಿಮ್ಯಾಂಡ್ ಬರೋದಿಲ್ಲ, ಕಂಟಿನ್ಯೂ ಆಗಿಬಿಡುತ್ತದೆ. ಸಮಯ ಅನ್ಸಿದ್ರೆ ಆಗ್ತಿಲ್ಲ. ಟೆಸ್ಟ್ ಮಾಡ್ಬೇಕಂದ್ರೆ ಅವ್ರು ಮೊನ್ನೆ ಮಾಡ್ಸಾರು ಅಂತ ಸಿಗರೆಟ್ ಒಳಗೆ, ಈಗ 15 ದಿವಸ ತನಕ ಅವ್ರ ಕ್ಲಿನಿಕ್ ಓಪನ್ ಮಾಡ್ಲಾರ್ದಂಗ ಒಂದ್ ಸ್ವಲ್ಪ ನೋಡ್ಕೊ ಸರ್. ಕಡೆ ತೋರ್ಸೆ ಇಲ್ಲಂದ್ರು ನಾನು ಅಲ್ಲಿ ಮೆಡಿಕಲ್ ಹೋಗಿ ಅದನ್ನ ತೆಗಿಸ್ ನೋಡಿಸಿದೆ. ರಿಪೋರ್ಟ್ ಕಲೆಕ್ಟ್ ಮಾಡ್ಕೋತೀವಿ ಸರ್ ನಾವು, ಆದ್ರೆ ಇಲ್ಲಿ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ.
ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.